ಆರ್ಆರ್ ನಗರ ಕ್ಷೇತ್ರದ ಉಪಚುನಾವಣೆಯನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಮುನಿರತ್ನ ಅವರು ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿ ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ಅದೇ ಕಾರಣದಿಂದಾಗಿ ರಾಜರಾಜೇಶ್ವರಿ ನಗರದಲ್ಲಿ ಉಪಚುನಾವಣೆಯನ್ನ ಘೋಷಣೆ ಮಾಡಲಾಗುತ್ತೆ. ಆದ್ರೆ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇತ್ತು. ಕುಸುಮಾ ಹನುಮಂತರಾಯಪ್ಪ ಅನ್ನುವಂತಹ ಹೆಸರನ್ನ ಕಾಂಗ್ರೆಸ್ ಪಕ್ಷ ರಿವೀಲ್ ಮಾಡ್ತಿದ್ದಂಗೆ ಕುಸುಮಾ ಅವರ ಅತ್ತೆ ಅರ್ಥಾತ್ ಡಿಕೆ ರವಿ ಅವರ ತಾಯಿ ಗೌರಮ್ಮ ಅವರು ಕುಸುಮಾ ಅವರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಕುಸುಮಾ ಡಿಕೆ ರವಿಯ ಹೆಸರನ್ನ ತಗೊಂಡು ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡಬಾರ್ದು ಅನ್ನುವಂತ ಮಾತುಗಳನ್ನ ಆಡಿ ಕಿಡಿಕಾರ್ತಾರೆ. ಆ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತೆ. ತದನಂತರ ಈಗ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಸೊಸೆಗೆ ಎಲ್ಲರೂ ಓಟ್ ಹಾಕಿ ಅನ್ನುವಂತ ಮಾತನ್ನು ಕೂಡ ಆಡ್ತಾರೆ. ಆ ವಿಡಿಯೋ ಕೂಡ ಮತ್ತಷ್ಟು ವೈರಲ್ ಆಗಿತ್ತು. ಇದಕ್ಕೆ ಆಡಳಿತ ಪಕ್ಷದ ಸಚಿವ ಸಿಟಿ ರವಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಈಗ ಅವ್ರ ಅತ್ತೆ ಸೊಸೆ ಚೆನ್ನಾಗಿರ್ಲಿ, ಅತ್ತೆ ಸೊಸೆ ಜಗಳ ಆಡಬೇಕು ಅಂತ ನಾವು ಬಯಸೋದಿಲ್ಲ, ಜಗಳ ಆಡಿ ಅಂತ ನಾವು ಹೇಳಿದವರು ಅಲ್ಲ, ಚೆನ್ನಾಗಿರ್ಲಿ. ಇನ್ನು ಅವರು ಕೇಳ್ಕೊಂಡಿದ್ದಾರೆ, ಕೇಳ್ಕೊಳ್ಳಿ. ಜನ ಆದಷ್ಟಕ್ಕೆ ತೀರ್ಮಾನ ಮಾಡೋದಿಲ್ಲ, ಅದಕ್ಕೆ ಹಲವಾರು ಕಾರಣಗಳಿಂದ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾರ ಬಗ್ಗೆಯೂ ವ್ಯಕ್ತಿಗತವಾಗಿರ್ತಕ್ಕಂಥ ವಿರೋಧವಾಗಲಿ ದ್ವೇಷವಾಗಲಿ ಇಲ್ಲ. ನಮ್ಮದೇನಿದ್ರು ತಾತ್ವಿಕ ಹೋರಾಟ, ನಮ್ಮ ತಾತ್ವಿಕ ಹೋರಾಟ ಕಾಂಗ್ರೆಸ್ ವಿರುದ್ಧ, ನಮ್ಮ ತಾತ್ವಿಕ ಹೋರಾಟ ಜನತಾ ದಳದ ವಿರುದ್ಧ. ನಾವು ತಾತ್ವಿಕವಾಗಿ ನಮ್ಮ ಪಕ್ಷ ಗೆಲ್ಲಬೇಕು ಅಂತ ನಾವು ಬಯಸ್ತೀವಿ. ಅದರಲ್ಲಿ ಅವರು ಅತ್ತೆ ಸೊಸೆ ತಾಯಿ ಮಕ್ಕಳಿದ್ದಂಗೆ ಇರಬೇಕು ಅಂತಲೇ ನಮ್ಮ ಅಪ್ಪ ಆಸೆ. ಅವ್ರು ಜಗಳ ಆಡಬಾರ್ದು ಚುನಾವಣೆ ಮೇಲೆ, ಚುನಾವಣೆ ನಂತರನೂ ಜಗಳ ಆಡಬಾರ್ದು ನಮ್ಮ ಬೈಕೆ ಪರಿಣಾಮ. ನನಗೇನು ಈ ಆ ಥರದ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅವರು ಅವ್ರ ಮನೆಯೊಳಗೆ ಈಗ ನನ್ನ ಮುಖನೇ ನೋಡಲ್ಲ ಅಂತಿದ್ದವ್ರು ನೋಡೋಂಗಾಗಿದ್ದಾರೆ ಅಂದರೆ ಸಂತೋಷ ಸಂಗತಿ. ಅದು ಎಲ್ಲ ದುರದೃಷ್ಟಕರ. ಇದೆಲ್ಲ ಪಕ್ಷಕ್ಕೆ ಇರುಸು ಮುರುಸು ಉಂಟು ಮಾಡ್ತಾ ಇದೆ. ನಾನು ಜಿಲ್ಲಾಧ್ಯಕ್ಷರ ಜೊತೆನಲ್ಲಿ ಮಾತಾಡಿದೆ, ನಮ್ಮ ಪಕ್ಷದ ಕೆಲವು ಪ್ರಮುಖರ ಜೊತೆಲೂ ಮಾತಾಡಿದೆ, ಜೀವರಾಜವರೆಗೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದೆ, ಅವ್ರ ಫೋನ್ ನಾಟ್ ರೀಚಬಲ್ ಇತ್ತು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಜೊತೆಗೂ ಮಾತಾಡಿದ್ದೀನಿ. ನಿಮ್ಮನ್ನು ಕೂರಿಸಿರೋದು ಪಾರ್ಟಿ, ನೀವು ಪಾರ್ಟಿ ಬಗ್ಗೆ ಇನ್ನೊಬ್ಬರು ಬೀದಿಯಲ್ಲಿ ಮಾತಾಡೋ ರೀತಿಯಲ್ಲಿ ಆಗ್ತಾಯಿದೆ ಅಂದರೆ ನಿಮಗೆ ಸಮಾಧಾನ ತರುತ್ತಾ ಅಂತ ಕೇಳಿದ್ದೀನಿ. ನಿಮಗೆ ತಾಲೂಕು ಪಂಚಾಯತಿ ಅಧ್ಯಕ್ಷರು ಮಾಡಿದ್ದು ಪಾರ್ಟಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದು ಪಾರ್ಟಿ. ಹಾಗಾಗಿ ಪಾರ್ಟಿ ನಿರ್ಣಯವನ್ನು ಕೇಳಬೇಕು. ಸಾಯೋವರೆಗೂ ಏನು ಅಧಿಕಾರ ಇರಲ್ಲ. ನೀವು ಏನೇ ಮಾಡಿದ್ರು ಇನ್ನೊಂದು 7 ತಿಂಗಳಿಗೆ ಅವಧಿನೇ ಮುಗಿಯುತ್ತೆ. ಆದರೆ ಕೆಟ್ಟ ಹೆಸರು ತಗೊಂಡು ಮಾತು ಕೇಳಲಿಲ್ಲ ಅಂತ ಕೆಟ್ಟ ಇದಿಟ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ದೀನಿ. ಅವರು ಮಾತಾಡ್ತೀನಿ, ಬಂದು ಭೇಟಿಯಾಗ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ನೋಡೋಣ ಫಲಿತಾಂಶದ ನಂತರ ಕೇಂದ್ರದ ವರಿಷ್ಠರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ತಾರೆ. ಫಲಿತಾಂಶ ಬರೋವರೆಗೂ ಕಾಯಲೇಬೇಕಾಗುತ್ತೆ. ಫಲಿತಾಂಶದ ನಂತರನೇ ಉಳಿದಿದ್ದೆಲ್ಲ ಸಂಗತಿಗಳು ನಿರ್ಣಯ ಆಗ್ತವೆ. ನಾನು ಹೇಳಿದ್ದೇನೆ, ನನಗೆ ಕೆಲವು ಪ್ರಮುಖರು ಹಿರಿಯರು ರಾಜ್ಯೋತ್ಸವದವರೆಗೂ ಇರಬೇಕು ಅಂಥೇಳಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದ್ರು, ಬಟ್ ನಾನೇನು ಅದನ್ನು ಮುಂದುವರಿಬೇಕು ಅಂತ ಹೇಳಿರಲಿಲ್ಲ. ನಾನು 30ನೇ ತಾರೀಕೇ ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೆ, ಕಳೆದ ತಿಂಗಳು 30ನೇ ತಾರೀಕೇ. ನಿನ್ನೆ ಒಂದು ಸರಿ ಮುಖ್ಯಮಂತ್ರಿಗಳಿಗೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಹೇಳಿ ನಾನು ನಿನ್ನೆ ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದ್ದೀನಿ. ನನಗೆ ಅಧಿಕಾರ ಮತ್ತು ಜವಾಬ್ದಾರಿಯ ನಡುವೆ, ಇದು ಅಧಿಕಾರ, ಅದು ಮಂತ್ರಿ ಸ್ಥಾನ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ, ಜವಾಬ್ದಾರಿಯ ಕೆಲಸ ಮಾಡೋದಕ್ಕೆ, ಜವಾಬ್ದಾರಿ ಕೆಲಸಕ್ಕೆ ಹೆಚ್ಚು ಸಮಯ ಕೊಡೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಅಧಿಕಾರದ ವ್ಯಾಮೋಹ ಜವಾಬ್ದಾರಿಯ ಕೆಲಸಕ್ಕೆ ಹಿನ್ನಡೆ ಆಗಬಾರ್ದು. ಹಾಗಾಗಿ ಜವಾಬ್ದಾರಿ ಕೆಲಸಕ್ಕೆ ನಾನು ಆದ್ಯತೆ, ಆ ಜವಾಬ್ದಾರಿನೇ ತಗೋತೀನಿ. ಅಧಿಕಾರ ಕಂಡುಕೊಳ್ಳುವಂಥ ಜಾಯಮಾನದವನು ನಾನಲ್ಲ. ನಾನು ಹಿಂದೆ ಹಲವು ಸಂದರ್ಭಗಳಲ್ಲೂ ಇದೇ ನಡೆಯನ್ನು ತೋರಿಸಿದ್ದೇನೆ. ಮತ್ತು ಹೊಗಳ್ಕೊಂಡು ಬಕೆಟ್ ಹಿಡಿಯೋ ರಾಜಕಾರಣಿಯಾಗಿದ್ದರೆ ನಾನು 2012ರವರೆಗೂ ಮಂತ್ರಿ ಆಗೋದನ್ನು ಕಾಯಬೇಕಾಗಿರಲಿಲ್ಲ, ಭಾಳ ಮುಂಚೆನೇ ಮಂತ್ರಿ ಆಗ್ತಿದ್ದೆ. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದ NDA ಅಲ್ಲಿ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಬಹುಶಃ ಈಗಿನ ವಾತಾವರಣದಲ್ಲಿ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಇನ್ನೂ ಒಂದು ಸುತ್ತು, ಇವತ್ತು ಎರಡನೇ ಹಂತದ ಚುನಾವಣೆ, 3ನೇ ಹಂತದ ಚುನಾವಣೆ 7ನೇ ತಾರೀಕು ಇದೆ. ನಮಗಿರುವಂಥ ಪಕ್ಷದ ಆಂತರಿಕ ವರದಿ, ಮಾಧ್ಯಮಗಳು ಹೇಳ್ತಿರ್ತಕ್ಕಂಥ ವರದಿ, ಎರಡೂ ಕೂಡ ನಿತೀಶ್ ಕುಮಾರ್ ನೇತೃತ್ವದ NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಪ್ರಧಾನಮಂತ್ರಿಯವರ ರ್ಯಾಲಿ ಎಲ್ಲ ಕಡೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನಾಕರ್ಷಣೆಯನ್ನು, ಜನರಿಗೆ ಯಾವುದೇ ವ್ಯವಸ್ಥೆ ಮಾಡದೇ ಇದ್ದರೂ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ನಾನು ಹೋದಾಗ ಸೌಲಭ್ಯ ತಲುಪಿದೆಯಾ, ನಮ್ಮ ಗ್ಯಾಸ್ ಮಿಲಾ ಹಾಕ್ಯಾ, 30 ರೇಷನ್ ಮಿಲಾ ಹಾಕ್ಯಾ ಅಂದರೆ ಹೇ ಅಂತ ಹೇಳ್ತಿದ್ರು, ಬರ್ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ಕಿಸಾನ್ ಸಮ್ಮಾನ್ ಚೇ 1000 ಮಿಲೆ ಹಾಕ್ಯಾ ಅಂತೇಳಿ ಮಿಲೆ ಹಾಯ್ ಅಂತ ಹೇಳ್ತಿದ್ರು. ಇದರಿಂದ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ತಲುಪಿದೆ. ಲಾಭ ತಲುಪಿರೋದ್ರಿಂದಾಗಿ ಸ್ವಾಭಾವಿಕವಾಗಿ ಸೈಲೆಂಟ್ ವೋಟರ್ಸು,
ಹೆಣ್ಣು ಮಕ್ಕಳು ಅವರು ಬಿ ಜೆ ಪಿ ಪರ ವೋಟ್ ಹಾಕ್ತಾರೆ, ಎನ್ ಡಿ ಎ ಪರ ವೋಟ್ ಹಾಕ್ತಾರೆ. ಮತ್ತು ಸುಶಾಸನದ ಬಗ್ಗೆ ಅಲ್ಲಿ ಅಲ್ಲಿ ಹಿಂದಿನ ಗುಂಡ ರಾಜ್ಯವನ್ನು, ಕಾನೂನು ಸುವ್ಯವಸ್ಥೆ ಇಲ್ಲದೇ ಇದ್ದಂಥ ರಾಜ್ಯವನ್ನು ಕಂಡವರಿಗೆ ಈಗ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಕೆಲಸವೂ ಚೆನ್ನಾಗಾಗ್ತಾ ಇದೆ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ನಂಬಿಕೆ ಇದೆ. ಶಿರಾ, ಆರ್ ಆರ್ ನಗರ ಎರಡರಲ್ಲೂ ದೊಡ್ಡ ಮೊತ್ತದಲ್ಲಿ ನಾವು ಗೆಲ್ತೇವೆ. ಒಳ್ಳೆ ಮೆಜಾರಿಟಿ, ಆಂತರಿಕ ವರದಿ, ಒಳ್ಳೆ ಮೆಜಾರಿಟಿಯಲ್ಲೇ ಗೆಲ್ತೇವೆ. ಆರ್ ಆರ್ ನಗರ 25,000 ಹೆಚ್ಚಿನ ಲೀಡನ್ನು ಪಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಆಂತರಿಕ ವರದಿ ಇದೆ. ಇದು 10,000 ಹೆಚ್ಚಿನ ಲೀಡನ್ನು ಪಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಆಂತರಿಕ ವರದಿ ರಿಪೋರ್ಟ್ ಇದೆ. 4 ವಿಧಾನ ಪರಿಷತ್ತು ಇದರಲ್ಲಿ ಗೆಲ್ತೀವಿ. ಈಗಾಗಲೇ ಕಾಂಗ್ರೆಸ್ನವರು EVM ಮೇಲೆ ಆರೋಪ ಮಾಡೋಕ್ಕೆ ಶುರು ಆಗಿದ್ದಾರೆ ಅಂದರೆ ಅವ್ರಿಗೆ ಸೋಲ್ ಗ್ಯಾರಂಟಿ ಅಂತ ತೀರ್ಮಾನ ಆಗಿದೆ ಅಂತ ಲೆಕ್ಕ. ಅವ್ರು ಗೆದ್ದರೆ ಜನಾದೇಶ ಅಂತಾರೆ, ಸೋತರೆ EVM ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಥರ ಜನ ನೀವೆಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ. EVM-ಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ. ಮತ್ತು ಈ ಆರೋಪಕ್ಕೆ ಅವರೆಲ್ಲೂ ಸಾಕ್ಷಿ ಒದಗಿಸ್ಲಿಲ್ಲ. ಚುನಾವಣಾ ಆಯೋಗ ನೋಟಿಸ್ ಕೊಡ್ತು, ನೋಟಿಸ್ನಲ್ಲಿ ನಾವು ಹೇಳಿದ್ದೇ ಆಗಲ್ಲ ಅಂತ ತಡಬಡಾಯಿಸಿದರು, ಹೇಳಿಕೆ ಕೊಡೋಕ್ಕೂ ಸಾಧ್ಯ ಆಗಿದೆ. ಹಾಗಾಗಿ ಇದೊಂದು ಕೆಟ್ಟ ಕಾಯಿಲೆ ಅವರಿಗೆ. ನ್ಯಾಯಾಲಯದ ತೀರ್ಪು ಅಂದರೆ ನ್ಯಾಯಾಧೀಶರನ್ನು ಅನುಮಾನ ಪಡೋದು, ಚುನಾವಣೆ ಸೋಲು ಬಂದರೆ ಚುನಾವಣಾ ಆಯೋಗದ ಮೇಲೆ EVM ಮೇಲೆ ಗುಬೆ ಕೂರಿಸ್ತಕ್ಕಂಥದ್ದು. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಅವರು 2018 ಸಂದರ್ಭದಲ್ಲಿ ಗೆದ್ದು ಬಂದ್ರಪ್ಪ, ಅವಾಗ EVM ಏನು ಕೆಲಸ ಮಾಡಿದ್ದು? EVM ಅಲ್ಲೇ ಇದೇ EVM ಅಲ್ಲೇನೆ.